ಟರ್ಬೈನ್ ಅದ ಆಟಿಗೆ ಮಾಡಲು ಬಾಟ್ಲಿಂದ ತಯಾರಿಸಿದ ಎರಡು ಪ್ರೊಪೆಲ್ಲರ್ಗಳು ಒಂದು ಉದ್ದವಾದ ತೆಳುವಾದ ಕಡ್ಡಿ ದಿಪ್ಪ ಪ್ಲಾಸ್ಟಿಕ್ ಸ್ಟ್ರಾ ಬಾಟ್ಲಿಯನ್ನು ಕತ್ತರಿಸಿ ಮಾಡಿದ ಸ್ಟ್ಯಾಂಡ್ ಮುಂತಾದವುಗಳು ಬೇಕಾಗುವು. ಪ್ರೊಪೆಲ್ಲರ್ದ ಬ್ಲೇಡ್ಗಳನ್ನು ಸ್ವಲ್ಪ ಮಣಿಸಿ ಅದರ ತುದಿಯಲ್ಲಿ ಹಳದಿ ಬಣ್ಣದ ಟೇಪದ ತುಂಡುಗಳನ್ನು ಅಂಟಿಸಿ ಮುಚ್ಚಳದ ಮಧ್ಯದಲ್ಲಿಯ ಛಿದ್ರದಲ್ಲಿ ಉದ್ದವಾದ ಕಡ್ಡಿಯನ್ನು ಸೇರಿಸಿ ಅದರ ಮೇಲೆ ರಬ್ಬರ್ ಡಿಸ್ಕನ್ನಿಟ್ಟು ಭದ್ರಗೊಳಿಸಿ ಕಡ್ಡಿ ತಿರುಗಿದಂತೆ ಪ್ರೊಪೆಲ್ಲರ್ ತಿರುಗುವುದು. ಇನ್ನೊಂದು ಪ್ರೊಪೆಲ್ಲರ್ ತೆಗೆದುಕೊಂಡು ಅದರ ಬ್ಲೇಡ್ಗಳ ತುದಿಯಲ್ಲಿ ನೀಲಿ ಬಣ್ಣದ ಟೇಪನ್ನು ಅಂಟಿಸಿ ಮುಚ್ಚಳದ ಮಧ್ಯದಲ್ಲಿ ದೊಡ್ಡದಾದ ಛಿದ್ರ ಮಾಡಿ ಅದರಲ್ಲಿ ದಪ್ಪ ಸ್ಟ್ರಾವನ್ನು ಕೂಡಿಸಿ ಮೊದಲಿನ ಪ್ರೊಪೆಲ್ಲರ್ದ ಕಡ್ಡಿಯನ್ನು ಈ ಸ್ಟ್ರಾದಲ್ಲಿ ಸಿಗಿಸಿ ಮೇಲಿನ ಪ್ರೊಪೆಲ್ಲರ್ ತಿರುಗಿದಂತೆ ಕೆಳಗಿನ ಪ್ರೊಪೆಲ್ಲರ್ ಕೂಡ ತಿರುಗುವುದನ್ನು ನೀವು ಈಗ ನೋಡಬಹುದು. ಕೈಯಿಂದ ಮೇಲಿನ ತಿರುಗಿಸಿದಾಗ ಕೆಳಗಿನದು ಕೂಡ ತಿರುಗುತ್ತದೆ. ಎರಡು ರಟ್ಟಿನ ತಟ್ಟಿಗಳನ್ನು ತೆಗೆದುಕೊಂಡು ಅದರ ಅಂಚಿನಲ್ಲಿ ಛಿದ್ರ ಮಾಡಿ ಸ್ಟ್ರಾವನ್ನು ಸಿಕ್ಕಿಸಿ ಅದಕ್ಕೆ ಚಂದದ ಆಕಾರ ಕೊಡಿ. ಈ ಅಸೆಂಬ್ಲಿಯನ್ನು ಇಡಲು ಪ್ಲಾಸ್ಟಿಕ್ದ ಬಾಟಲಿಯ ಸ್ಟ್ಯಾಂಡನ್ನು ಉಪಯೋಗಿಸಿ ಅದರಲ್ಲಿ ಒಂದು ಸ್ಟ್ರಾವನ್ನು ಕೂಡಿಸಿ ಈ ಸ್ಟ್ರಾದಲ್ಲಿ ಮೊದಲು ತಯಾರಿಸಿದ ಸ್ಟ್ರಾಗಳನ್ನು ಸೇರಿಸಿ ಈ ಅಸೆಂಬ್ಲಿಯನ್ನು ತಿರುಗುವ ಫ್ಯಾನದ ಕೆಳಗೆ ಹಿಡಿದಾಗ ಈ ಎರಡು ಟರ್ಬೈನ್ಗಳು ರಭಸದಿಂದ ತಿರುಗುವುದು. ಟರ್ಬೈನ್ಗಳ ಮಧ್ಯದಲ್ಲಿ ಸಿಂಗರಿಸಿದ ಡಿಸ್ಕ್ಗಳನ್ನು ಸೇರಿಸಿದರೆ ಈ ಆಟಿಗೆ ಮತ್ತಷ್ಟು ಚಂದ ಕಾಣುವುದು. ಇದನ್ನೆಲ್ಲ ಫ್ಯಾನದ ಕೆಳಗೆ ಹಿಡಿದಾಗ ಎಲ್ಲವೂ ಒತ್ತಟ್ಟಿಗೆ ತಿರುಗುತ್ತದೆ. ಮೇಲಿನ ಟರ್ಬೈನ್ ತಿರುಗಿದಂತೆ ಕೆಳಗಿನದು ತಿರುಗುವುದು. ನೋಡಲು ಇದು ಬಹು ಚಂದ. ಈ ಆಟಿಗೆಯನ್ನು ನಾವು ಕಸವೊಂದು ದೇಶದ ವಸ್ತುಗಳನ್ನು ತೆಗೆದುಕೊಂಡು ಮಾಡಿದ್ದೇವೆ. ಪೊರಕೆ ಕಡ್ಡಿ, ಸ್ಟ್ರಾ, ಬಾಟಲ್ ಮುಂತಾದ ವಸ್ತುಗಳನ್ನು ತೆಗೆದುಕೊಂಡು ಈ ಆಟಿಕೆಯನ್ನು ಮಾಡಲು